ರಾಯಚೂರಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಡು ಕಾಂಚಾಣ ತಾಂಡವವಾಡ್ತಾ ಇದೆ। ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣವನ್ನ ಹಂಚತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತ। ರಾಯಚೂರಿನ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಡು ಕಾಂಚಾಣ ಕುಣಿದಾಡ್ತಾ ಇದೆ। ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಣವನ್ನ ಹಂಚತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತ। ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಪರ ಮತ ಹಾಕುವಂತೆ ಹಣ ಹಂಚಿಕೆನ ಮಾಡಲಾಗ್ತಾ ಇದೆ। मस्की विधानसभा क्षेत्र हणवन हंचता बीजेपी कार्यकर्ता बीजेपी अभ्यर्थी प्रताप गौड़ पाटील पर मत हाकि नम अभ्यर्थी के मत हाकु अंत हण हंचिकेनता है। मस्की विधानसभा क्षेत्र हरवापुर ग्राम घटने नड़दे प्रति बारी कूड़ा चुनाव बंदा केस घटने मरुकता मुंदे मुंदे रिपीट आगता है। यहा एलेक्षन बंदू कूड़ा ओटोस्क दुड को दुड तक नमें मत इे ओट हाकि अंत पक्ष के ओट हाकि अंत केको प्रति महिगे 200 रूपायना नोटुदाने बीजेपी कार्यकर्ता। रायचूरी मस्की विधानसभा क्षेत्र चुनाव आचार घटने बेरे जिले आगमिसिदंत बीजेपी कार्यकर्तनिंद हण हंचिकेना है। रायचूरी मस्की विधानसभा क्षेत्र हरवापुर ग्राम दृश्य नोड़ता प्रति महिगे 200 रूपाय नोटना बीजेपी कार्यकर्ता बीजेपी अभ्यर्थी प्रताप गौड़ पाटील परवागी मत हाकु अंत हण हंचिकेना है। पवर टीवी एक्सक्लूसिव दृश्य नोड़ता नाचिके आगु रीति केसोदे मस्की विधानसभा क्षेत्र हरवापुर ग्राम घटने नड़दे पक्षू याद पक्ष आगिबू ना बहुत उत्तम रीतली चुनाव अंत हेको नैतिकते यहा पक्षू कूड़ा इवती उल्सक प्रति महिगे 200 रूपाय नोटना दृश्य पवर टीवी एक्सक्लूसिव फुटेज गमनस्ता बेरे जिले आगमी अली हणव हंसता बीजेपी कार्यकर्ता इत पक्ष मुखंड गमनक बरदे आगोदे साध्य बूथ अंत हंचिकेनाबिटिता यार गमनकू बरदे इंत वो किलस नड़ोदे साध्य चुनावाधिकारी गमनकू कूड़ा बरबेकागुत्ते बंदिरबहुदु बंदिद्रु कूड़ा कुर्रंते वर्तिस्ता इरबहुदु गोत्तिल्ल। विचार करेस्पॉन्डेंट सतीश हिरेमठ हत्र मतना हिंदी दूरवाणी संपर्क जॉइन आगता सतीश इद्यावदु कूड़ा अली अधिकारी कण्डे चुनावाधिकारी कण्डे का रीति राज्यारोषवा हाड़हगल दुड्डु हंची मतयाचने अथवा पक्ष मुखंड गमनकू बर्ता हेगे सिंधु रायचूर जिले मस्की विधानसभा क्षेत्र उपचुनाव बीजेपी संपूर्ण मतव हण कोट्टु खरीदी माडिकोळ्ळता इदे अन्नोदक्के वीडियो साक्षि। इदु रायचूर जिले पामनकल्लूरु ग्राम पंचायत व्याप्तिय हरवापुर ग्रामदल्लि बीजेपी कार्यकर्ता अंद्रे अल्लिय क्षेत्रद व्यक्ति हेळो प्रकार विजयेंद्र बीजेपी राज्य उपाध्यक्ष ऐनिदारे उपे विजयेंद्र बीवाई विजयेंद्र अवर टीम हण हंचिकेयल्लि तोडगिदे। सुमारु 600 जन कार्यकर्तरु हण हंचोदक्के रायचूर जिल्लेक्के मत्स्यसभा क्षेत्रक्के आगमिसिदारे। अवर मूलक प्रतियोब्ब व्यक्तिगू सह मने मनेगे होगि मत्तु ऊरुगळल्लि सभेगळन्नु माड्कोंडु हण हंचुव केलस माड्ता इद्दारे अन्नोदक्के वीडियो साक्षि मत्तु निदर्शन सिंधूर। ಇದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪಾಮನಕಲ್ಲೂರು ಗ್ರಾಮದ ಹರವಾಪುರ ಗ್ರಾಮದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ 200 ರೂಪಾಯಿಗಳನ್ನು ಹಾಡು ಹಗಲೇ ಕೊಡ್ತಾ ಇದ್ದಾರೆ। ಇದು ಕೇವಲ ಹರವಾಪುರ ಗ್ರಾಮದಲ್ಲಿ ಒಂದೇ ಅಲ್ಲ
ಎಲ್ಲೆಲ್ಲಿ ವಿಜಯೇಂದ್ರ ಅವರು ಹೋಗಿ ಬರ್ತಾರೋ ಅಲ್ಲಿ ನಂತರ ಅವರ ಕಾರ್ಯಕರ್ತರು ಹೋಗಿ ಹಣವನ್ನ ಕೊಡ್ತಾರೆ ಮೊದಲೇ ಪ್ರಾರಂಭದಲ್ಲಿಯೂ ಸಹ ಕೊಡ್ತಾರೆ ಮತ್ತು ನಂತರ ವಿಜಯೇಂದ್ರ ಹೋಗಿ ಬಂದ ಪ್ರಚಾರದ ನಂತರನೂ ಹಣವನ್ನ ಕೊಡ್ತಾ ಇದ್ದಾರೆ ಈ ರೀತಿ ಹಣವನ್ನ ಅಂಚಿಕೆ ಮಾಡಿ ಮಸ್ಕಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತವನ್ನ ಖರೀದಿ ಮಾಡ್ತಾ ಇದ್ದಾರೆ ಇದು ಹರವಾಪುರ ಗ್ರಾಮದಲ್ಲಿ ನಡೆಯತಾ ಇರುವಂತದ್ದು ಈ ರೀತಿಯಾಗಿ 600 ಕ್ಕೆ ಹೆಚ್ಚು ಜನ ಆ ಒಂದು ಟೀಮ್ ಬಂದಿದೆ ಅನ್ನೋದು ಅಲ್ಲಿ ಬೇರೆ ಪಕ್ಷದ ಕಾರ್ಯಕರ್ತರ ಮಾತುಗಳು ಇದು ಒಂದು ವಿಡಿಯೋನ ಅಲ್ಲಿ ಮತದಾರ ಒಬ್ಬ ತೆಗೆದು ನಮ್ಮ ಮಾಧ್ಯಮಕ್ಕೆ ಕೊಟ್ಟಿರುವಂತದ್ದು ಈ ರೀತಿ ಹಣ ಮತ್ತು ದುರ್ಬಳಕೆ ಮಾಡ್ತಾ ಇರುವಂತ ವ್ಯಕ್ತಿಯ ವಿರುದ್ಧ ಸಾರ್ವಜನಿಕವಾಗಿ ಆತನನ್ನ ಶಿಕ್ಷಿಸಬೇಕು ಅನ್ನೋ ಮಾತುಗಳು ಸಹ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಈ ಒಂದು ಈ ಪ್ರಕರಣ ಅಲ್ಲಿಯ ಜಿಲ್ಲಾಧಿಕಾರಿ ಇಲ್ಲಿಯ ಜಿಲ್ಲಾ ಚುನಾವಣಾಧಿಕಾರಿಗಳು ಗೊತ್ತಿದ್ರು ಸಹ ಮತ್ತು ಅಲ್ಲಿಯ ಸಹಾಯಕ ಚುನಾವಣಾಧಿಕಾರಿಗಳು ಗೊತ್ತಿದ್ರು ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ಸತೀಶ್ ನನ್ನ ಪ್ರಶ್ನೆ ನೇರವಾಗಿದೆ ಬಹಳ ನೇರವಾಗಿದೆ. ಅಲ್ಲಿನ ಜಿಲ್ಲಾ ಚುನಾವಣಾಧಿಕಾರಿ ಗೊತ್ತಿದ್ರು ಕೂಡ ಸುಮ್ಮನಿದ್ದಾರೆ ಅಂದ್ರೆ ಅವರ ಪಾಲುದಾರಿಕೆ ಕೂಡ ಇದರಲ್ಲಿ ಇರುತ್ತೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ತಿಳಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ ಇದರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸ್ತಾ ಇಲ್ಲ? ಸಿಂಧೂರ ಏನೋ ಈ ಪ್ರಸ್ತುತ ಉಪಚುನಾವಣೆ ಅಂದ್ರೆ ಏನೋ ರಾಜ್ಯದಲ್ಲಿ ಸರ್ಕಾರ ಏನಿದೆ ಆ ಸರ್ಕಾರದಲ್ಲಿ ಇರುವಂತ ಮುಖ್ಯಮಂತ್ರಿಗಳ ಮಗನೇ ಬಿವೈ ವಿಜೇಂದ್ರ ಅವರೇ ಬಂದು ಇಲ್ಲಿ ಒಂದು ಹಣ ಅವರ ಕಾರ್ಯಕರ್ತ ಅವರ ಟೀಮ್ ಏನಿದೆ ಅವರೇ ಬಂದು ಹಣ ತರಬೇಕಾದ್ರೆ ಇಲ್ಲಿ ಅಧಿಕಾರಿಗಳು ಮೂಕ ವಿಸ್ಮಿತರಾಗಿ ಕೂತಿದ್ದಾರೆ. ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ಇಲ್ಲಿ ಆಡಳಿತ ಯಂತ್ರವನ್ನ ಅಲ್ಲಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ನೇರವಾಗಿ ಹಣ ಅನ್ಸ್ತಾ ಇದೆ ಅನ್ಸ್ತಾ ಇರೋದು ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿಗೆ ಮತ ಹಾಕ್ರಿ ಪ್ರತಾಪ್ಗೌಡ ಬಿಜೆಪಿ ಅಭ್ಯರ್ಥಿಯಾಗಿ ಮತ ಹಾಕ್ರಿ ಪ್ರತಾಪ್ಗೌಡರಿಗೆ ಮತ ಹಾಕ್ರಿ ಅಂತ ಬಹಿರಂಗವಾಗಿ ಹಗಲಿನಲ್ಲೇ ಮತ್ತೆ ಕೇವಲ ಒಬ್ಬೊಬ್ಬರಿಗೆಲ್ಲ ನೂರಾರು ಜನರಿಗೆ ಸರಿದು ಸಾಲಿನಲ್ಲಿ ನಿಂತು ಹಣ ಕೊಡ್ತಾ ಇದ್ದಾರೆ. ಇದು ಹರವಾಪುರದಲ್ಲಿ ನಡೆದಂತದ್ದು. ಈ ಬಗ್ಗೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೂ ಗೊತ್ತು ಮತ್ತು ಸ್ಥಳೀಯ ಅಧಿಕಾರಿಗಳಿಗೂ ಗೊತ್ತು ಚುನಾವಣಾಧಿಕಾರಿಗಳಿಗೂ ಸಹ ಗೊತ್ತಿದೆ. ಚುನಾವಣಾಧಿಕಾರಿ ಏನು ಜಿಲ್ಲಾಧಿಕಾರಿಗಳು ಏನಿದ್ರೆ ಜಿಲ್ಲಾ ಚುನಾವಣಾಧಿಕಾರಿಗಳು ಅವರೇ ಮತ್ತು ಅಲ್ಲಿಯ ಲಿಂಗಸೂಗುರು ಸಹಾಯಕ ಆಯುಕ್ತರು ಅವರು ಚುನಾವಣಾಧಿಕಾರಿಗಳೇ. ಅವರ ಗಮನಕ್ಕೂ ಈ ಒಂದು ಚುನಾವಣೆಯಲ್ಲಿ ಅಕ್ರಮ ನಡೀತಿದೆ ಅನ್ನೋದು ಎಲ್ಲವೂ ಗೊತ್ತಿದೆ. ಆದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ವಿಫಲವಾಗಿದ್ದಾರೆ. ಸಿಂಧೂರ ವಿಫಲರಾಗಿದ್ದಾರೆ ಅಂತಂದ್ರೆ ಕೆಲಸ ಬಿಟ್ಟು ಮನೆಗೆ ಹೋಗಕ್ ಹೇಳ್ರಿ. ಅಲ್ಲಿನ ಜನ ಅಷ್ಟು ಎಜುಕೇಶನ್ ಇರಲ್ಲ ರೀ ಅವ್ರಿಗೆ. ತಿಳಿಸಿ ಹೇಳ್ಬೇಕು, ತಿಳಿಸ್ಬೇಕಾಗಿದ್ದಂತ ಅಧಿಕಾರಿಗಳೇ ಈ ರೀತಿ ಕುರುಡ್ರಂತೆ ಜಾಣ ಕುರುಡ್ರಂತೆ ವರ್ತಿಸ್ಬಿಟ್ರೆ ಪಾಪ ಜನ ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಕುಡಿಯಕ್ ನೀರಿರಲ್ಲ, ಆ ಭಾಗದಲ್ಲಿ ತಿನ್ನಕ್ ಸರಿಯಾಗಿ ಅನ್ನ ಸಿಗೋದಿಲ್ಲ, ಕೆಲಸ ಮಾಡೋದಕ್ಕೆ ಉದ್ಯೋಗ ಸರಿಯಾಗಿ ಸಿಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ಜನ ಏನ್ ಮಾಡ್ತಾರೆ? ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ಬೇಕು. ಅಂತ ಅಧಿಕಾರಿಗಳೇ ಯಾರೋ ಮುಖ್ಯಮಂತ್ರಿಗಳ ಮಗ ಬಂದು ಅವನ ಉಸ್ತುವಾರಿಯಲ್ಲಿ ಏನೋ ನಡೀತಾ ಇದೆ ಅಂತ ಅಂದ ತಕ್ಷಣ ಈ ರೀತಿ ಕುರುಡು ಜಾಣ ಕುರುಡರಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ವೈಫಲ್ಯತೆ ಎದ್ದು ಕಾಣಿಸ್ತಾ ಇದೆ. ಸತೀಶ್ ಹಿರೇಮಠದ್ರಲ್ಲಿ ಸಿಂಧೂರ ಇಲ್ಲಿ ಏನೋ ನಾವು ಯಾವ ಊರಲ್ಲಿ ಹಣ ಅನ್ಸ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ ಎಲ್ಲ. ಅರವಾಪುರ ಗ್ರಾಮದಲ್ಲಿ ಅರವಾಪುರ ಗ್ರಾಮದ ರೈತರು ಅಂದ್ರೆ ಪಾಮನಕಲ್ಲೂರು ಸೇರಿದಂತೆ 58 ಹಳ್ಳಿಗಳ ರೈತರು ಕಳೆದ 139 ದಿನಗಳಿಂದ ಒಂದು ನೀರಾವರಿ ಯೋಜನೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೀವು ನಮ್ಮ ನೀರಾವರಿ ಯೋಜನೆಯನ್ನ ನಮಗೆ ಹೈವೇ ನಾಲೆಯನ್ನ ತೆಗೆದುಕೊಂಡು ತಂದುಕೊಟ್ರೆ ಸಂಪೂರ್ಣವಾಗಿ ನಾವು ನಿಮಗೆ ಊಟ ಹಾಕ್ತೀವಿ ಅಂತ ಒಂದು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ನಮ್ಮ ಅಭಿವೃದ್ಧಿಯನ್ನ ನೀವು ಮಾಡಿದ್ರೆ ನಾವು ನಿಮಗೆ ಊಟ ಹಾಕ್ತೀವಿ ಅಂತಿದ್ದಾರೆ. ಬಟ್ ಬಿಜೆಪಿ ಸರ್ಕಾರ ಬಿಜೆಪಿಯ ಅಭ್ಯರ್ಥಿ ಮತ್ತು ಏನು ವಿಜಯೇಂದ್ರನ್ನ ಹಿಡ್ಕೊಂಡು ಹಿಡಿದು ಏನು ಸಚಿವತ್ವರು ಎಲ್ಲರೂ ಅಲ್ಲಿ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಯಾರು ಸಹ ನಾವು ನಿಮಗೆ ಅಭಿವೃದ್ಧಿ ಮಾಡಲ್ಲ, ಯೋಜನೆ ನೀರಾವರಿ ಯೋಜನೆಯನ್ನ ತಂದು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದಾರೆ ಆ ಒಂದು ಹೈವೇ ನಾಲೆ ಏನಿದೆ ಆ ಒಂದು ಯೋಜನೆ ನಿಮಗೆ ಬರಲ್ಲ, ಆದ್ರೂ ಸಹ ನೀವು ನಮ್ಗೆ ಓಟ್ ಹಾಕಿ ಅಂತಾರೆ. ಬಟ್ ಅದೇ ಒಂದು ಗ್ರಾಮದಲ್ಲಿ ಹೋಗಿ ನೋಡಿ ನೋಡಿ ಸತೀಶ್, ನೀವು ಮಾಹಿತಿಯನ್ನ ನೀಡುವಾಗ್ಲೇ ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಫೋನ್ ಮಾಡ್ತಾ ಇದೀವಿ, ಆದ್ರೂ ಕೂಡ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸಿಂಧೂರ ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿಯ ಅವರಿಗೆ ಈ ಒಂದು ಸಾಕ್ಷಿ ಏನಿದೆ, ಹಣ ಹಂಚುವ ಒಂದು ವಿಡಿಯೋ ಏನಿದೆ ಮತ್ತು ಹಣ ಹಂಚುವಂತ ಒಂದು ಘಟನೆ ಏನ್ ನಡೆದಿದೆ ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಮತ್ತು ಏನು ಹಣ ಹಂಚುವಂತ ವಿಜಯೇಂದ್ರನ ಟೀಮ್ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ಅವರಿಂದ ಆಗಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದು ಒಳ್ಳೆ, ಇದು ಕ್ರಮ ತಗೊಳ್ಳಿಕ್ ಆಗಲ್ಲ ಅಂದ್ರೆ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ನೀವು ಚುನಾವಣೆ ನಡೆಸ್ತೀರಾ? ಹಾಗಾದ್ರೆ ಅಧಿಕಾರಿಗಳಿಗೆ ಬೆದರಿಕೆಯೊಡ್ಡಿ ನೀವು ಚುನಾವಣೆಗೆ ಮುಂದಾಗ್ತೀರಾ? ಅಮಾಯಕ ಜನಗಳನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತೀರಾ? ನೀವು ಆಡಳಿತದಲ್ಲಿ ಇದ್ದೀರಿ ಅಂತ ಹೇಳಿ ಅಥವಾ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೀರಿ ಅಂತ ಹೇಳಿ
ಸಿಂಧೂರ ಇಲ್ಲಿ ಚುನಾವಣಾ ಅಧಿಕಾರಿಗಳನ್ನು ಸಹ ಎದುರಿಸುತ್ತೆ ಎದುರಿಸಿ ಬೆದರಿಸಿ ಆ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳತಾ ಇದೆ ಇನ್ನು ಒಂದು ಕಡೆ ಕೆಲವು ಪ್ರಮುಖ ರಾಜಕಾರಣಿಗಳ ಪ್ರಮುಖ ವ್ಯಕ್ತಿಗಳನ್ನು ಸತೀಶ್ ಮಾಡುವಂತ ಕೆಲಸವೂ ನಡೆಯತಾ ಇದೆ ಸತೀಶ್ ನಾನು ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುತ್ತೀನಿ ಇದೀಗ ನಮ್ಮ ಜೊತೆಗೆ ರೈತ ಹೋರಾಟಗಾರರಂತಹ ಮಾನಸಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾನಸಯ್ಯ ಅವರೇ ನಮಸ್ಕಾರ ನೋಡ್ತಾ ಇದ್ವಿ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಕುರುಡು ಕಾಂಚಾಣ ತಾಂಡವ ಆಡ್ತಾ ಇದೆ ದುಡ್ಡು ಹಂಚಿ ಮತಯಾಚನೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ವಿಚಾರವಾಗಿ ಈಗ ನೋಡಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸುಪುತ್ರರಾದ ವಿಜಯೇಂದ್ರ ಬಂದ ಮೇಲೆ ಸ್ವತಃ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಹೇಳ್ತಾ ಇದ್ದಾರೆ ನಾನು ಹಿಂದೆ ಗೆದ್ದಿದ್ದು ಈ ಸಲ ಗೆಲ್ಲೋದು ಜನರ ಆಶೀರ್ವಾದದಿಂದಲ್ಲ ತಂದೆ ತಾಯಿ ಆಶೀರ್ವಾದದಿಂದ ಸರ್ಕಾರದ ಅಭಿವೃದ್ಧಿ ಕಾರ್ಯದಿಂದ ಅಂತ ಹೇಳೋದ್ರ ಮೂಲಕ ವಿಜಯೇಂದ್ರ ಅವರು 250 ವಾಹನಗಳನ್ನು ತಂದಿದ್ದಾರೆ 700 ಕಾರ್ಯಕರ್ತರನ್ನ ಬೆಂಗಳೂರಿನಿಂದ ತಂದಿದ್ದಾರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕತ್ತಲಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ದುಡ್ಡು ಹಂಚ್ತಾ ಇದ್ದಾರೆ ಬಹಿರಂಗವಾಗಿ ಸ್ತ್ರೀ ಶಕ್ತಿ ಗುಂಪುಗಳನ್ನ ಬಳಸಿಕೊಂಡು ಬಹಿರಂಗವಾಗಿನೇ ದುಡ್ಡು ಹಂಚ್ತಾ ಇದ್ದಾರೆ ಚುನಾವಣಾ ಆಯೋಗ ಏನು ಮಾಡ್ತಾ ಇಲ್ಲ ಬೆಳಗ್ಗೆ ಹೊತ್ತೇ ಹಂಚ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು ಹಗಲಲ್ಲೇನೆ ಹೌದು ಈಗ ಹಾಲಾಪುರ ಪಾಮನಕಲ್ಲೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆಯಿಂದನೇ ಶುರುವಾಗಿದೆ ಹಂಚಲಿಕ್ಕೆ ಆಮೇಲೆ ನಾವು ಸೊ ಬೈರಂಗವಾಗಿ ಅವ್ರು ನೋಡ್ತಾ ಇದೀವಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀವಿ ಏನ್ ಕೆಲಸ ಆಗ್ತಾ ಇಲ್ಲ ಹಣ ಹಂಚಿಕೆ ನೇರವಾಗಿ ನಡೀತಾ ಇದೆ ಈಗ ಹಣ ಬಲದಿಂದನೇ ಗೆಲ್ಲಕ್ಕೆ ಅವ್ರು ಹೊಂಟಿದ್ದಾರೆ ಸೊ ಒಟ್ಟು ಚುನಾವಣಾ ಆಯೋಗ ಮತ್ತು ಅಧಿಕಾರದ ದುರ್ಬಳಕೆ ಅಂತ ಅನ್ನೋದೇನಿದೆಲ್ಲ ಮೇಡಮ್ ಅಧಿಕಾರದ ದುರ್ಬಳಕೆ ಅನ್ನೋ ವಿಷಯದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಮಸ್ಕಿ ಉಪಚುನಾವಣೆಯಲ್ಲಿ ಜೊತೆಗೆ ನಾವು ಸಾರ್ವಜನಿಕರವಾಗಿ ಅಂದ್ರೆ ನಾನು ಒಬ್ಳು ಪಬ್ಲಿಕ್ ಆಗಿ ಕೇಳುವಂತದ್ದು ನೀವು ಕೂಡ ಸಾಕಷ್ಟು ಏನು ತಿಳಿದವರಿದ್ದೀರಿ ದೊಡ್ಡವರಿದ್ದೀರಿ ಹಣವನ್ನ ತೆಗೆದುಕೊಳ್ಳೋದು ಕೂಡ ತಪ್ಪಾಗತ್ತಲ್ವಾ ಕೊಡೋರು ಇರ್ತಾರೆ ಎಲ್ಲಿವರೆಗೂ ತೆಗೆದುಕೊಳ್ಳೋರು ಇರ್ತಾರೋ ಕೊಡೋರು ಕೂಡ ಅಲ್ಲಿವರೆಗೂ ಇರ್ತಾರಲ್ವಾ ಅವರಿಗೆ ಕೊಡಕ್ ಬಂದಾಗ ನಾವು ಜನಗಳು ತಕ್ಕ ಶಾಸ್ತಿಯನ್ನ ಮಾಡಿದ್ರೆ ಇನ್ನೊಮ್ಮೆ ಕೊಡುವಂತ ಧೈರ್ಯ ಅವ್ರು ಮಾಡ್ತಾರ ಹೇಳಿ ಈಗ ನೋಡಿ ನಾವು NRBC 5A ಕಾಲುವೆಗಾಗಿ ಏನು ಹೋರಾಟ ಮಾಡ್ತಾ ಇದೀವಿ ಇವತ್ತಿನಿಂದ ನಾವು ರೈತ ಜಾಗೃತಿ ಅಭಿಯಾನದಲ್ಲಿ ಇದೀವಿ ನಾವು ಇವತ್ತು ಈ ಸದ್ಯ ನಾನು ಗುಡಿಹಾಳ ಗ್ರಾಮದಲ್ಲಿ ಇದ್ದೀನಿ ಪ್ರಚಾರಕ್ಕಾಗಿ ದುಡ್ಡು ಮುಟ್ಟಬೇಡಿ ಈ ಭ್ರಷ್ಟ ರಾಜಕಾರಣಿಗಳು ಕಪ್ಪು ಹಣನ ಜನವಿರೋಧಿ ಹಣವನ್ನ ಹಂಚಿ ನಿಮ್ಮ ಮತವನ್ನ ವಿಜಯನ್ ಅವರು ಮತ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿದರೆ ಆ ದುಡ್ಡು ಮುಟ್ಟಬೇಡಿ ಅವರಿಗೆ ಕ್ಷೇತ್ರದಿಂದ ಹೊರಗಾಕಿ ಅಂತ ಜಾಗೃತಿ ಕ್ಯಾಂಪೇನ್ ಅಲ್ಲಿ ಇದೀವಿ ಮತ್ತು ಇನ್ನಷ್ಟು ಮುಗ್ಧ ಜನ ಇದ್ದಾರೆ ಬಡತನ ಇದೆ ಆಮೇಲೆ ಅವರ ಅಮಾಯಕತ್ವವನ್ನು ಮೇ ಬಿ ಕಾಲ್ ಡಿಸ್ಕನೆಕ್ಟ್ ಆಗಿದೆ ನೆಟ್ವರ್ಕ್ ಇಶ್ಯೂಸ್ ಇರಬಹುದು ಆ ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅವರಿಗೆ ಸವಲತ್ತುಗಳನ್ನು ಕೊಡಿ ಅವರಿಗೆ ಬೇಸಿಕ್ ನೀಡ್ಸ್ ಏನು ಬೇಕಿದೆ ಅದನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದು ಬಿಟ್ಟು ಇಂಥ ನೀಚ್ ಕೆಲಸಕ್ಕೆ ಇಳಿಯುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ದುರ್ಬಳಕೆ ಮಾಡಿಕೊಂಡು ಬೇರೆ ರೀತಿಯಾದಂತಹ ಯಾವುದೋ ಮಾರ್ಗದಲ್ಲಿ ಗೆಲ್ತೀವಿ ಅನ್ನುವಂಥ ಧೋರಣೆಯನ್ನು ಇಟ್ಕೊಳ್ಳೋದು ಹಾಡು ಹಗಲೇ ರಾಜಾರೋಷವಾಗಿ ಹಣ ಹಂಚಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ನಿಜಕ್ಕೂ ಕೂಡ ಇಂಥ ಚುನಾವಣೆಗೆ ಮುಂದಾಗುವಂಥ ಯಾವುದೇ ಜನಪ್ರತಿನಿಧಿ ಆಗಿರಲಿ ನಾಚಿಕೆ ಆಗಬೇಕು ನಿಮಗೆ